ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ಖುಷಿಯಾದಂಥ ದಿನ, ತುಂಬ ಜೋಸ್ ಕೊಡುವಂಥ ದಿನ. ಈ ದಿನಕ್ಕೆ ಎಲ್ಲರೂ ಕೂಡ ನಮ್ಮ ಭಾರತದಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ ಈ ಕ್ಷಣಕ್ಕೋಸ್ಕರ. ಏನಕ್ಕೆ ಗೊತ್ತಾ, ನಮ್ಮ ಭಾರತದ ವೀರ ಯೋಧ ಅಭಿನಂದನ್ ಅವರು ಇವತ್ತು ಪಾಕಿಸ್ತಾನದಿಂದ ನಮ್ಮ ಭಾರತಕ್ಕೆ ಯಾವ ರೀತಿ ಅವರು ಹುಲಿಯಾಗಿ ಪಾಕಿಸ್ತಾನಕ್ಕೆ ಯಾವ ರೀತಿ ಯುದ್ಧ ಮಾಡೋದಕ್ಕೆ ಹೋಗಿದ್ರು, ಅದೇ ರೀತಿ ಯುದ್ಧ ಮಾಡಿ ಅದೇ ರೀತಿ ಹುಲಿಯಾಗಿ ಅವರು ವಾಪಸ್ ನಮ್ಮ ಭಾರತಕ್ಕೆ ಬರ್ತಾ ಇದ್ದಾರೆ. ಸೊ ನಾನಿದನ್ನು ಹೆಮ್ಮೆಯಿಂದ ನಾನು ಈ ವಿಡಿಯೋನ ಮಾಡೋದಕ್ಕೆ ಇಷ್ಟಪಡ್ತೀನಿ. ತುಂಬ ಹೆಮ್ಮೆ ಆಗುತ್ತೆ ಈ ವಿಡಿಯೋ ಮಾಡೋದಕ್ಕೆ ನನಗೆ. ಆ್ಯಕ್ಚುಲಿ ಒಂದು ಸ್ವಲ್ಪ ಜೋಶ್ ಬರ್ತಾ ಇದೆ ಈ ವಿಡಿಯೋ ಮಾಡೋದಕ್ಕೆ. ನಿಮ್ಗೆ ಅನಿಸಿರ್ಬೋದು ಜಸ್ಟ್ ಇವನೇನೋ ವೀಡಿಯೋ ನೋಡೋದಕ್ಕೋಸ್ಕರ, ಯಾರನ್ನು ಎಲ್ಲರೂ ವೀಡಿಯೋ ನೋಡಲಿ ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಅನಿಸಿರ್ಬೋದು. ಖಂಡಿತವಾಗ್ಲೂ ನಾನು ಯಾರು ನೋಡಿ ಅಂತ ನಾನು ವೀಡಿಯೋಸ್ನ ಮಾಡ್ತಾ ಇಲ್ಲ. ಏನೂ ಇಲ್ಲ, ಜಸ್ಟ್ ಅವರ ಹಿಸ್ಟ್ರಿನ ಅವರು ಒಂದು ಸಲ ಅವರ ಹಿಸ್ಟ್ರಿನ ನಾವು ನೋಡೋದಾದರೆ ಅವರು ಮಾಡಿರುವಂಥ ಒಂದು ಸಣ್ಣ ಪರ್ಸೆಂಟು ಕೂಡ ನಾವು ಮಾಡಿಲ್ಲ ಲೈಫಲ್ಲಿ. ಸೊ ಅದಕ್ಕೋಸ್ಕರ ಅವ್ರ ಬಗ್ಗೆ ಮಾತಾಡ್ತೀನಿ ನಾನು. ನಿಮಗೆ ಗೊತ್ತಿರೋ ಹಾಗೆ ಯಾವಾಗ ಪಾಕಿಸ್ತಾನ F-16 ಯುದ್ಧ ವಿಮಾನ ಭಾರತದ ಮೇಲೆ ಯುದ್ಧ ಮಾಡೋದಕ್ಕೆ ಬಂತು, ಆವಾಗ ಇವರು ಅಭಿನಂದನ್ ಅವರು ಭಾರತದ ಯುದ್ಧ ವಿಮಾನವನ್ನು ತಗೊಂಡು ಅವರು ಕೂಡ ಯುದ್ಧ ಮಾಡೋದಕ್ಕೆ ಹೊರಟಾಗ ಪಾಕಿಸ್ತಾನ ಯಾವ ರೀತಿ ಯುದ್ಧ ಮಾಡೋದಕ್ಕೆ ಬಂತು F-16. ಸೊ ಅದೇ ರೀತಿ ವಾಪಸ್ ಹೋಗೋದಕ್ಕೆ ಶುರುವಾಗುತ್ತೆ. ಏನಕ್ಕೆ ಅಂತಂದರೆ ಅಭಿನಂದನ್ ಅವರು ಯುದ್ಧ ಮಾಡೋದಕ್ಕೆ ನಿಂತ್ಕೊಳ್ತಾರೆ. ಸೊ ಅದೇ ಭಯಕ್ಕೋಸ್ಕರ ಅವರು ವಾಪಸ್ ಹೋಗೋದಕ್ಕೆ ಶುರು ಮಾಡ್ತಾರೆ. ಬಟ್ ಅಭಿನಂದನ್ ಅವರು ಯಾವುದೇ ರೀತಿಯ ಅಲ್ಲಿ ಗಿವ್ ಅಪ್ನ ಮಾಡಲ್ಲ. ಅವರು F-16 ಹೊಡೆದು ಉರುಳಿಸಲೇಬೇಕು ಅಂತ ಪಾಕಿಸ್ತಾನದ ಯುದ್ಧ ವಿಮಾನ ಏನಿದೆ F-16 ಅದನ್ನ ಅವರು ಅಲ್ಲೇ ಹೊಡೆದು ಉರುಳಿಸ್ತಾರೆ. ಬಟ್ ಅವರು ಕಾರಣಾಂತರಗಳಿಂದ ಅವರು ಪಾಕಿಸ್ತಾನದವರ ಕೈಲಿ ಸಿಗಾಕೋತಾರೆ. ಏನಕ್ಕೆ ಅಂತಂದರೆ ಯಾವಾಗ ಇವರು F-16 ಹೊಡೆದು ಉರುಳಿಸ್ತಾರೆ ಅವರು ಪಾಕಿಸ್ತಾನದಲ್ಲಿ ಇರ್ತಾರೆ ಅವಾಗ ಅಭಿನಂದನ್ ಅವರು ಅವರ ಯುದ್ಧ ವಿಮಾನದಲ್ಲಿ. ಸೊ ಅವಾಗ ಪಾಕಿಸ್ತಾನದವರು ಪ್ರತಿಯೊಬ್ಬರು ಕೂಡ ಎಲ್ಲ ಫೈರ್ ಮಾಡಿ ಇದನ್ನು ವಿಮಾನವನ್ನು ನಾಶ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವಾಗ ಅಭಿನಂದನ್ ಅವರು ಪ್ಯಾರಚೂಟ್ ಮುಖಾಂತರ ಅವರು ಲಿಫ್ಟ್ ಆಗೋದಕ್ಕೆ ಶುರು ಮಾಡ್ತಾರೆ, ಲಿಫ್ಟ್ ಆಗ್ತಾರೆ. ಬಟ್ ಆದರೆ ಅವರು ಲಿಫ್ಟ್ ಆಗುವಂಥ ಜಾಗ ಬಂದು ಪಾಕಿಸ್ತಾನ ಆಗಿರುತ್ತೆ. ಸೊ ಇದರಿಂದ ಅವರು ಪಾಕಿಸ್ತಾನದವರ ಕೈಯಲ್ಲಿ ಸಿಗಾಕೋತಾರೆ. ಸೊ ಆದರೆ ಇವಾಗ ಅವರು ಏನೇ ಆಗಿರ್ಬೋದು ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಇವಾಗ ಅವರು ನಮ್ಮ ಭಾರತಕ್ಕೆ ವಾಪಸ್ ಆಗ್ತಿದ್ದಾರೆ. ನಿಜವಾಗ್ಲೂ ಗೂಸ್ ಬಂಪ್ಸ್ ಅಂತಾರಲ್ಲ, ಅದು ಸಿನಿಮಾದಲ್ಲಿ ಮಾತ್ರ ಸಿಗಲ್ಲ. ನಾನು ಹೇಳ್ತಾ ಇದ್ದೀನಿ, ಸಿನಿಮಾದಲ್ಲಿ ಮಾತ್ರ ಸಿಗಲ್ಲ, ರಿಯಲ್ ಲೈಫಲ್ಲೂ ಈ ರೀತಿ ಸಿಗುತ್ತೆ. ಸೊ ಇದನ್ನು ಅಳವಡಿಸ್ಕೋಬೇಕು ನಾವು ಕೂಡ. ಅವರು ಏನು ಅಚೀವ್ಮೆಂಟ್ ಮಾಡಿದ್ದಾರೆ ಅದರಲ್ಲಿ ನಾವು 1% ಕೂಡ ನಾವು ಮಾಡಿಲ್ಲ. ಇವಾಗ ಏನು ಅವರು ಬರ್ತಾ ಇದ್ದಾರೆ ಅಭಿನಂದನ್ ಅವರು, ಅವ್ರಿಗೆ ನಾವು ನಿಜವಾಗ್ಲೂ ಸಲಾಮ್ ಹೊಡಿಬೇಕು. ಸೊ ಅವ್ರು ಮಾಡಿರುವಂಥ ಅಚೀವ್ಮೆಂಟ್ ಏನಿದೆ ಖಂಡಿತವಾಗ್ಲೂ ಖುಷಿ ಕೊಡುವಂಥ ಹೆಮ್ಮೆ ಕೊಡುವಂಥ ವಿಚಾರ ಅದು. ನನಗೆ ಪರ್ಸ್ನಲಿ ತುಂಬ ಖುಷಿ ಕೊಡ್ತಾ ಇದೆ ಈ ವಿಡಿಯೋ ಮಾಡೋದಕ್ಕೆ. ಐ ಥಿಂಕ್ ನಾನು ಕೂಡ ಕಾಯ್ತಾ ಇದ್ದೀನಿ ಇವತ್ತು ಎಷ್ಟೊತ್ತಿಗೆ ಬರ್ತಾರೆ ಅಂತ. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಪಾಕಿಸ್ತಾನದ ಸೋಲ್ಜರ್ಸ್ಗಳು ಕಮಾಂಡರ್ಸ್ಗಳು ಪ್ರಶ್ನೆನ ಕೇಳ್ತಾರೆ ಅಭಿನಂದನ್ ಅವ್ರನ್ನ. ಸೊ ಅವಾಗ ಅವರು ಅಭಿನಂದನ್ ಅವರು ಹೇಳುವಂಥ ಒಂದೇ ವರ್ಡು, ಐ ಆಮ್ ನಾಟ್ ಸಪೋಸಡ್ ಟು ಟೆಲ್ ಯು ಸೋಲ್ಜರ್ ಅಂತ ಒಂದೇ ಒಂದು ವರ್ಡ್ನ ಹೇಳ್ತಾರೆ. ಸೊ ಅವರು ಎಷ್ಟೇ ಪ್ರಶ್ನೆ ಕೇಳಿದ್ರು ಕೂಡ ಅವರು ಒಂದು ಸಣ್ಣ ವಿಷಯನೂ ಕೂಡ ಅವರು ಬಿಟ್ಕೊಡೋದಿಲ್ಲ ಭಾರತದ ಬಗ್ಗೆ. ಸೊ ಅದು ನನಗೆ ತುಂಬ ಖುಷಿ ಕೊಡ್ತು. ನನಗೆ ಅವರ ಗಟ್ಸು ಅವರ ಧೈರ್ಯ ನೋಡಿ ನನಗೆ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆದೆ. ಸೊ ಈ ರೀತಿ ಅವರು ಮಾಡಿರುವಂಥ ಅಚೀವ್ಮೆಂಟ್ಗೆ ನಾವು ಒಂದು ಬೆಲೆ ಕೊಡಬೇಕು. ಸೊ ಅವರ ಎಲ್ಲರೂ ಕೂಡ ನನಗೂ ಗೊತ್ತು, ನೀವು ಕೂಡ ಎಲ್ಲ ತುಂಬ ಜನ ಕಾಯ್ತಾ ಇದ್ದೀರಾ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ, ತುಂಬ ಜನ ಕಾಯ್ತಾ ಇದ್ದೀರಾ ನನಗೂ ಗೊತ್ತು. ಅದರಲ್ಲಿ ನಾನು ಒಬ್ಬ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ವೀರ ಯೋಧ ಅಭಿನಂದನ್ ಅವ್ರಿಗೆ ಒಂದು ದೊಡ್ಡ ಸಲಾಮ್ನ ಹೊಡಿತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.